ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ಈ ಪರಿಹಾರನ ತಪ್ಪದೇ ಮಾಡಿಕೊಳ್ಳಿ. ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಿಂಬೆ ಹಣ್ಣಿಗೆ ತುಂಬ ಪ್ರಾಶಸ್ತ್ಯ ಇದೆ, ತುಂಬ ಪ್ರಧಾನವಾದ ಒಂದು ವಸ್ತು ಅಂತ ಹೇಳಬಹುದು. ಯಾಕಂದರೆ ಎಲ್ಲ ಪರಿಹಾರಗಳಿಗೂ ಈ ನಿಂಬೆ ಹಣ್ಣಿನ ಪರಿಹಾರ ಮಾತ್ರ ತುಂಬ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ. ಅದಕ್ಕೋಸ್ಕರ ತಪ್ಪದೆ ನೀವು ಇದನ್ನ ತುಂಬ ಚಿಕ್ಕದಾಗಿ ಅನ್ನೋದು ನೋಡೋದು ಬಿಟ್ಟು ಪರಿಹಾರನ ಯಾವ ರೀತಿ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ, ನಮ್ಮ ಜೀವನದಲ್ಲಿ ಎಲ್ಲವೂ ಶೂನ್ಯ ಅಂತ ಯಾವಾಗ ಅನಿಸುತ್ತೆ ನೋಡಿ, ಆಗ ತಪ್ಪದೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕೆ ಅಂದರೆ ನಮಗೆ ಎಲ್ಲ ಕೆಲಸಗಳು ನಿಂತೋಗ್ಬಿಟ್ಟಿದೆ, ಮನೆಯಲ್ಲಿ ನಮಗೆ ಒಂದು ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ, ಹಣಕಾಸು ಅಂದ್ರೇ ನಮಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಯಾರನ್ನ ಕೇಳಿದ್ರೂ ಸಾಲ ಅಂತಲೂ ಕೊಡ್ತಾ ಇಲ್ಲ, ಆದಾಯ ನಾವು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸಂಬಳ ನೋಡಿದ್ರೆ ಈ ಥರ ಇದೆ, ಸಾಕಾಗ್ತಾ ಇಲ್ಲ. ನಮ್ಮ ಜೀವನಕ್ಕೆ ನಾವು ಎಲ್ಲ ಕಡೆಯಿಂದನೂ ಇದಕ್ಕೂ ಮುಂಚೆ ಸಾಲ ಮಾಡ್ಕೊಂಡಿದ್ದೀವಿ, ಮನೆಯಲ್ಲಿರುವ ಒಡವೆಗಳನ್ನೆಲ್ಲ ತಗೊಂಡೋಗಿ ಗಿರ್ವಿ ಇಟ್ಟಿದ್ದೀವಿ, ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ, ಈ ಥರ ನಾನಾ ಕಷ್ಟಗಳು. ಜೀವನ ಅಂದ್ರೇ ಶೂನ್ಯ ಅಂತ ನಾವು ಯಾವಾಗ ಅಂದ್ಕೊಳ್ತೀವಿ ನೋಡಿ ಸ್ನೇಹಿತರೆ, ಆಗ ತಪ್ಪದೆ ನೀವು ಯಾರಿಗೂ ಹೇಳದೆ ರಹಸ್ಯವಾಗಿ, ಅಂದರೆ ನಿಮ್ಮ ಮನೆಯವರಿಗೆ ಗೊತ್ತಿರಲಿ, ಬೇರೆಯವರಿಗೆ ಈ ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳದೆ ತುಂಬ ಶಕ್ತಿಯುತವಾದ ಪರಿಹಾರನ ಮಾಡಿಕೊಳ್ಳುವ ವಿಧಾನನ ನಾನು ಈ ದಿನ ತಿಳಿಸ್ತಾ ಇದ್ದೀನಿ. ಯಾವಾಗಲೂ ಮಾಡ್ಕೊಳ್ಬಹುದು, ಅಂದರೆ ಶುಕ್ರವಾರ ಮಂಗಳವಾರದ ಸಮಯ ನೀವು ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೆ ರಾತ್ರಿ ಮಾಡ್ಕೊಳ್ಳಿ. ಇದಕ್ಕೆ ನಾನ್ ವೆಜ್ಜು ತಿನ್ನಬಾರ್ದು ಸ್ನೇಹಿತರೆ. ಅಂದರೆ ಶುಕ್ರವಾರ ಮಂಗಳವಾರ ನೀವು ಯಾವ ದಿನ ಮಾಡ್ಕೊಳ್ತೀರೋ ಆ ದಿನ ಮಾತ್ರ ನೀವು ಮಾಂಸಾಹಾರ ಸೇವನೆ ಮಾಡಬಾರ್ದು, ಮನೆಯಲ್ಲೂ ಕೂಡ ತರಬಾರ್ದು. ಯಾಕಂದರೆ ಈ ಪರಿಹಾರಕ್ಕೆ ಅಷ್ಟು ಶಕ್ತಿ ಇರುತ್ತೆ. ನೀವು ಒಂದೇ ಒಂದು ನಿಂಬೆಹಣ್ಣು ಚೆನ್ನಾಗಿರುವಂಥದ್ದು ಹಳದಿ ಕಲ್ಲರಲ್ಲಿ ಇರಬೇಕು. ಈ ಗ್ರೀನ್ ಕಲ್ಲರಲ್ಲಿದ್ದರೆ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲ್ಲ, ಅಂದರೆ ಎಳೆ ನಿಂಬೆಹಣ್ಣು ಇರುತ್ತೆ. ಅದಕ್ಕೋಸ್ಕರ ನೀವು ಹಳದಿ ಕಲ್ಲರಲ್ಲಿರುವಂತಹ ಒಂದು ನಿಂಬೆಹಣ್ಣನ್ನು ತಗೊಂಡು ಅರ್ಧ ಭಾಗ ಮಾಡಿ, ಒಂದು ಅರ್ಧ ಮಾತ್ರ ನಮಗೆ ಈ ಪರಿಹಾರಕ್ಕೆ ಬೇಕಾಗುತ್ತೆ ಅಷ್ಟೇ. ಈ ಕೆಲಸ ಎಲ್ಲ ನೀವು ಮನೆಯ ಹೊರಗೆ ಮಾಡ್ಕೊಳ್ಳಿ ಸ್ನೇಹಿತರೆ, ಮನೆಯ ಒಳಗಲ್ಲ, ಮನೆಯ ಒಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಪರಿಹಾರನ ಒಂದು ಪ್ಲೇಟ್ ತಗೊಳ್ಳಿ, ಸ್ವಲ್ಪ ಅರಿಶಿನ ಕುಂಕುಮ ತಗೊಳ್ಳಿ, ಪಚ್ಚ ಕರ್ಪೂರ ಅಥವಾ ನೀವು ಮಾಮೂಲಾಗಿ ನಿಮ್ಮ ಮನೆಯಲ್ಲೇ ಕರ್ಪೂರ ಯಾವುದು ಪೂಜೆಗೆ ಬಳಸ್ತೀರೋ ಆ ಕರ್ಪೂರನೇ ತಗೊಳ್ಳಿ, ಮೊಗ್ಗಿರುವಂಥ ಎರಡು ಲವಂಗಗಳನ್ನ ತಗೊಳ್ಳಿ ಸ್ನೇಹಿತರೆ. ಈ ಪರಿಹಾರಕ್ಕೆ ಬೇಕಾಗಿರುವುದು ಇಷ್ಟೇ. ಇಷ್ಟು ಪ್ಲೇಟಲ್ಲಿ ಇಟ್ಕೊಂಡು ನೀವು ಮನೆಯ ಹೊರಗೆ ಬಂದು ನಿಮ್ಮ ಎಂಟ್ರೆನ್ಸಲ್ಲಿ ಕೂತ್ಕೊಂಡು ಈ ಪರಿಹಾರನ ಮಾಡ್ಕೊಳ್ಳಿ. ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ. ಯಥಾವತ್ತಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಾದಮೇಲೆ ಸಂಕಲ್ಪ ಮಾಡಿಕೊಂಡು ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ನೀವು ಕರ್ಪೂರ ಹಾಗೂ ಈ ಲವಂಗವನ್ನು ಇಟ್ಬಿಡಿ ನಿಂಬೆ ಹಣ್ಣಿನ ಮೇಲೆ, ಅಂದರೆ ಅರ್ಧ ಹೋಳು ಮಾಡಿರ್ತೀವಲ್ವ ಅದಕ್ಕೆ ಸ್ವಲ್ಪ, ಅದಕ್ಕೂ ಮುಂಚೆನೆ ನೀವು ಇದೆಲ್ಲ ಇಡೋದಕ್ಕೂ ಮುಂಚೆನೆ ಒಂದು ಈ ಅರಿಶಿನ ಕುಂಕುಮ ನಾವು ಏನಕ್ಕೆ ಇಟ್ಕೊಳ್ಬೇಕು ಅಂದರೆ ನಿಮ್ಮ ಬಾಗಿಲ ಹತ್ರ ಒಂದೊಂದು ಚಿಟಿಕೆ ಹಾಕಿ ಅಷ್ಟೇ. ಅಂದರೆ ಈ ಕಡೆ ಆ ಕಡೆ ನೀವು ಇದು ವಸ್ತಿಲು ಪೂಜೆ ಎಲ್ಲ ಮಾಡಿರ್ತೀರಾ, ಯಥಾವತ್ತಾಗಿ ಮನೆಯಲ್ಲೂ ಕೂಡ ಪೂಜೆ ಮಾಡಿರ್ತೀರಾ, ಆಮೇಲೆ ಈ ಲವಂಗಗಳನ್ನ ಎರಡಿಟ್ಟು ಕರ್ಪೂರನ ಅದ್ರ ಮೇಲೆ ಇಟ್ಟು ಸುಟ್ಟುಬಿಡಿ. ಸುಟ್ಟುಬಿಟ್ಟು ಏನು ಮಾಡಬೇಕು, ನಿಂತ್ಕೊಂಡು ನಿಮ್ಮ ಮನೆಯ ಎಂಟ್ರೆನ್ಸ್ಗೆ ನೀವು ಈ ರೌಂಡಾಗಿ ದೃಷ್ಟಿ ತೆಗೆಯೋ ರೀತಿಯಲ್ಲೇ ತೆಗಿಬೇಕಾಗುತ್ತೆ ಸ್ನೇಹಿತರೆ. ನಾವೀಗ ಆರತಿ ಯಾವ ಥರ ಮಾಡ್ತೀವಿ ನೋಡಿ, ಆ ಥರ ಮಾಡಬೇಕಾಗುತ್ತೆ. ಆ ಥರ ಮಾಡಿಬಿಟ್ಟು ಮನೆಯ ಮುಂದೆನೆ ಹಾಗೆ ಇಟ್ಬಿಟ್ಟು ನಿಮ್ಮ ಕಷ್ಟಗಳು ಏನಿರುತ್ತೆ ನೋಡಿ, ಕಠಿಣ ಸಮಸ್ಯೆಗಳು ಅಂತ ಕೇಳ್ಕೊಳ್ಳಿ. ಕೇಳಿಕೊಂಡು ಇದನ್ನು ಇದು ಆರೋಗ್ಬಿಡಬೇಕು, ಅಂದರೆ ಆ ಲವಂಗ ಎಲ್ಲನೂ ಸುಟ್ಟೋಗ್ಬಿಡಬೇಕು. ಆಗ ನಿಮ್ಮ ಮನೆಯಲ್ಲಿರುವ ಎಷ್ಟೇ ನೆಗೆಟಿವಿಟಿ ಇದ್ದರೂ, ಎಷ್ಟೇ ಕಷ್ಟ ಬಾಧೆಗಳಿದ್ರೂ ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ ಸ್ನೇಹಿತರೆ. ಆ ಹೇಳ್ಕೊಂಡಾದಮೇಲೆ ಮತ್ತೆ ಅದು ಆರೋಗುತ್ತಲ್ವಾ, ಅದು ಆರೋದ್ಮೇಲೆ ನೀವು ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳ ಕೆಳಗಡೆನೋ ಮತ್ತಿನ್ನೆಲ್ಲೋ ಹಾಕ್ಬಿಟ್ಟು, ಅಂದರೆ ಯಾರು ತುಳಿಬಾರ್ದು ಮಣ್ಣೊಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕೂಡ ನೀವು ಹಿಂದೆ ತಿರುಗದೆ ವಾಪಸ್ ಮುಂದೆನೆ ಬಂದು ಆಚೆ ನಿಮಗೇನಾದರೂ ಈ ಕೈ ಕಾಲು ತೊಳ್ಕೊಳ್ಳೋ ಒಂದು ಫೆಸಿಲಿಟಿ ಇದ್ದರೆ
ಕೈಕಾಲು ಮುಖ ತೊಳ್ಕೊಂಡು ಮನೆಯ ಒಳಗೆ ಬನ್ನಿ. ಈ ರೀತಿ ನೀವು ವಾರ ವಾರನೂ ಮಾಡಿ ನೋಡಿ ಸ್ನೇಹಿತರೆ, ಇದಕ್ಕೇನು ಖರ್ಚಾಗುತ್ತೆ ಹೇಳಿ. ತುಂಬ ಸರಳವಾದ ವಿಧಾನ, ಆದರೆ ಎಫೆಕ್ಟ್ ಮಾತ್ರ ನಿಮಗೆ ಆಶ್ಚರ್ಯ ರೀತಿಯಲ್ಲೇ ಆಗುತ್ತೆ. ಏಕೆಂದರೆ ನಮಗೆ ಹಣಕಾಸು ಅನ್ನೋದು ಪ್ರತಿಯೊಂದಕ್ಕೂ ಬಹುಮುಖ್ಯವಾಗಿ ಇರುತ್ತೆ. ಅದು ನಿಂತೋದ್ರೆ ಮಾತ್ರ ನಮಗೆ ಎಲ್ಲ ಜೀವನನೇ ನರಕ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಯಾರಿಗೂ ಹೇಳದೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ತುಂಬ ಬದಲಾವಣೆ ಆಗುತ್ತೆ. ಈ ಸರಳ ವಿಧಾನನ ನೀವು ಈ ಶುಕ್ರವಾರ ಈ ದಿನಾನೇ ಆಗಿರೋದ್ರಿಂದ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.